ಅದ್ ಅಳಾಕತ್ತಂದ್ರೆ ಹೆಂಗನ ಅದ್ರದ್ದು ಕೇರ್ ಮಾಡ್ತೀನಿ ಅದೆಲ್ಲಾ ತೋರಿಸ್ತೀನಿ ಅಂತ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನೆಲ್ ನಾ ನಿಮ್ಮ ಅಶ್ವಿನಿ ಹೆಂಗದಿರ್ ನೀವೆಲ್ಲಾರು ಹೋಪ್ ನೀವೆಲ್ಲರೂ ಆರಾಮ ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಲ್ಲಕ್ಕಿಂತ ಮೊದಲಿಗೆ ಮೊದ್ಲಿಗೆ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಗೌರಿ ಮತ್ತ ಗಣೇಶ ಇಬ್ರು ಸದ್ನ ನಿಮಗ ಆಶೀರ್ವಾದ ಕೊಟ್ಟು ಕಾಪಾಡ್ಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಂತೀನಿ ನಾನು ಪ್ರೀವಿಯಸ್ ವಿಡಿಯೋನಾಗ ಗಣಪತಿ ಆಗಮನ ಮಾಡಿದ್ದೆ ಇವತ್ತಿನ ವಿಡಿಯೋನಾಗ ನಾನು ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಅದ್ರದ್ದು ವಿಡಿಯೋ ಮಾಡಿ ನಿಮಗೆಲ್ಲ ತೋರ್ಸಾಕತ್ತೀನಿ ನೀವು ಆಲ್ರೆಡಿ ಮಾಡಿರಿ ನಾನು ಮಾಡಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋ ಅಷ್ಟ್ರಾಗ ಒಂದ್ ಮೂರ್ನಾಲ್ಕು ದಿವ್ಸ ಲೇಟ್ ಆಗಿ ಆಗ್ತತಿ ಆಬ್ವಿಯಸ್ಲಿ ಅದ್ರಾಗ ನಮ್ದು ಬೇಬಿನ ಕರ್ಕೊಂಡು ಮಾಡುದು ಅಂದ್ರೆ ಅದು ಆಡು ಆಟ ಅಲ್ಲ ಆಟಿನ್ ಹ್ಯಾಂಡಲ್ ಮಾಡಿಕೊಂಡು ಮನೀದ ಎಲ್ಲ ನೋಡ್ಕೊಂಡು ಮತ್ತೆ ಡೆಕೋರೇಷನ್ ಎಲ್ಲ ಮಾಡಿ ಮಾಡುವಷ್ಟ್ರಾಗ ಅಷ್ಟ್ರಾಗ ಡೆಫಿನೆಟ್ಲಿ ತಡ ಆಗಿ ಆಗ್ತೈತಿ ಮತ್ ನಾ ಇದು ಹೊಸ ಸೀರೆ ಉಟ್ಕೊಂಡಿನಿ ನೀವು ನೋಡ್ಬೋದು ಇದು ಸಿಲ್ಕ್ ಮತ್ತೆ ಕಾಟನ್ ಮಿಕ್ಸ್ ಅದ ಈ ಸೀರಿ ಇದು ನಾನು ಆಕ್ಚುಲಿ ಆನ್ಲೈನ್ ಆರ್ಡರ್ ಮಾಡೀನಿ ಅಹ್ ಬಹಳ ಚಂದ ಅನಿಸ್ತು ನನಗೆ ಇದು ಕಲರ್ ಕಾಂಬಿನೇಷನ್ ನೀವು ನೋಡಬಹುದು ಭಾಳ ಪ್ರಿಟಿ ಅದ ಇದು ಬಹಳ ಸಾಫ್ಟ್ ಮಟೀರಿಯಲ್ ಮತ್ತೆ ಬಹಳ ಹಗುರ್ ಅದ ಇದು ಬೇಬಿಗೆ ಇದು ಕಣದ ಫ್ರಾಕ್ ಹಾಕಕತ್ತೀನಿ ಕಣ ಅಂದ್ರೆ ನಿಮಗೆ ಗೊತ್ತೈತೆ ಇಲ್ಲ ಇದೇನ್ ಮಟೀರಿಯಲ್ ಮತ್ತೆ ಡಿಸೈನ್ ಬರ್ತೈತಲ್ಲ ಇದಕ್ಕೆ ಕಣ ಅಂತ ಕರೀತಾರ ನೀವು ಒಂದೆರಡು ತಲೆಮಾರಿ ಹಿಂದ್ ಹೋದ್ರೆ ಅಂದ್ರ ಎರಡು ಜನರೇಷನ್ ಹಿಂದ್ ಹೋದ್ರೆ ಅಂದ್ರೆ ಅವಾಗ ಅಜ್ಜಿ ಮುತ್ತಜ್ಜಿಗಳು ಈ ಮಟೀರಿಯಲ್ ದೇ ಬ್ಲೌಸ್ ಹೊಲ್ಸ್ಕೊಂಡ್ ಹಾಕೋತಿದ್ರು ಬಹುಶಃ ಇನ್ನಾದ್ರೂ ಹಾಕೋತಿರ್ಬಹುದು ಅದೇ ಈಗ ಮತ್ ಫ್ಯಾಷನ್ ಬಂದೈತಿ ಇಲ್ಲಿ ನೋಡಬಹುದು ನೀವು ಸ್ಪೆಷಲಿ ಈ ಕಣದ ಬ್ಲೌಸ್ ಹಾಕೊಳ್ಳುದು ಇಲ್ಕಲ್ ಸೀರಿ ಮೇಲೆ ಈ ಸ್ಟೈಲ್ ಸ್ಪೆಷಲಿ ನಾರ್ತ್ ಕರ್ನಾಟಕ ಮತ್ ಮಹಾರಾಷ್ಟ್ರ ಕಡೆ ಬಹಳ ಫೇಮಸ್ ಅದ ಮತ್ ಇದು ರೇಷ್ಮಿದ ಇರ್ತೈತಿ ಓಹ್ ಇಂಥ ಫ್ರಾಕ್ ನೀವೆಲ್ಲಿ ಇಂತಂದ್ರಿ ಇಂಡಿಯಾ ಕರೆ ಬಂದಿಲ್ಲ ಅಂತ ನೀವು ಕೇಳಬಹುದು ಇದನ್ನ ಆಕ್ಚುಲಿ ನಮ್ ತಂಗಿ ರಶ್ಮಿ ನಮ್ಮ ಅತ್ತಿಯವರು ಅಮೆರಿಕಾಗ ಬರೋ ಮುಂದೆ ಅವ್ರ ಕೇಳಿ ಕೊಟ್ಟು ಕಳ್ಸಾಳು ಫಸ್ಟ್ ನೈವೇದ್ಯಕ್ಕೆ ಏನ್ ಮಾಡೀನಿ ಅದನ್ನೊಂದ್ ಸಣ್ಣ ಕ್ಲಿಪ್ ಮಾಡಿ ಇಟ್ಟಿನಿ ನಾ ನಿಮಗ ಫಸ್ಟ್ ಅದಿಂದ ಶ್ರೂನ್ ಮಾಡ್ತೀನಿ ಅದಾದ್ಮೇಲೆ ನಾನ್ ನಿಮಗ ನಂದು ಪೂಜಾ ಮತ್ತ ಆರತಿ ಅದೆಲ್ಲ ಅಂತ ಎಲ್ಲರೂ ಕೂಡಿ ಇಲ್ಲಿ ನಾನು ನವ್ಯದಕ್ಕೆ ಡ್ರೈ ಫ್ರೂಟ್ಸ್ ಇಂದ ಮೋದಕ ಮಾಡಾಕತ್ತೀನಿ ಅದಕ್ಕೆ ನಾನು ಎರಡು ಬಟ್ಲ ಗೋಧಿ ಹಿಟ್ಟ ಅದರೊಳಗೆ ಒಂದ್ ಸ್ವಲ್ಪ ಉಪ್ಪು ಹಾಕೀನಿ ಬೇಕಾದವ್ರು ಅಕ್ಕಿ ಹಿಟ್ ನಾಕೋಬಹುದು ಅಕ್ಕಿ ಹಿಟ್ಲೆ ನಾ ಎಂದೂ ಮಾಡಿಲ್ಲ ನಾನು ಬರೀ ಗೋದಿ ಹಿಟ್ಲೇನೆ ಮಾಡ್ಕೋತ ಬಂದೀನಿ ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಇದರೊಳಗೆ ನಾನು ಒಂದು ಸ್ವಲ್ಪ ನೋಡಿ ನೋಡಿ ನೀರು ಹಾಕ್ತೀನಿ ನಾವು ಚಪಾತಿಗೆ ಹಿಟ್ ನಾ ಅದಕ್ಕಿಂತ ಒಂದು ಸ್ವಲ್ಪ ನಾನು ಗಟ್ಟಿನ ಹಾತ್ಕೋತೀನಿ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೊಂಡು ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ಅಲ್ಲಿ ನಾನು ನಿಮಗೆ ಮೋದಕಾಕ ಏನು ಹೂಡಾ ಮಾಡೀನಿ ಅದನ್ನ ತೋರಿಸ್ತೀನಿ ನಡ್ರಿ ಇಲ್ಲಿ ನೋಡ್ರಿ ನಮ್ದು ಹೂಣ ರೆಡಿ ಅದ ಇದ್ರೊಳಗೆ ನಾನು ಏನೇನು ಹಾಕಿನಿ ಅದನ್ನ ನಿಮಗೆ ಹೇಳ್ತೀನಿ ಅಂತ ಇದ್ರೊಳಗೆ ನಾನು ಬಾದಾಮಿ ಗೋಡಂಬಿ ಕುಂಬಳಕಾಯಿ ಬೀಜ ಕರಿ ಮಣುಕ ಮತ್ತೆ ನಾರ್ಮಲ್ ಮಣುಕ ಮತ್ತೆ ಗಸಗಸಿ ಮತ್ತೆ ಒಣ ಕೊಬ್ಬರಿ ಒಣ ಕೊಬ್ಬರಿ ಚಂದಂಗ್ ತುರುಕೊಂಡು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡಿನಿ ಮತ್ತೆ ಆರ್ಗ್ಯಾನಿಕ್ ಬೆಲ್ಲ ಇದರೊಳಗ ನಾ ಎಲ್ಲಾ ಡ್ರೈ ಫ್ರೂಟ್ಸ್ ತುಪ್ಪನಾಗ್ ಹುರ್ಕೊಂಡು ಮಿಕ್ಸರ್ ಹಾಕೊಂಡಿದ್ದೀನಿ ಬರೀ ಮಣುಕಿನದ ಅವಲ್ಲ ರೀ ಮ್ಯಾಲ ಅಷ್ಟೇ ಉದರ್ಸಿನಿ ನೋಡಬಹುದು ಎಷ್ಟು ಬೇಕಷ್ಟು ಮತ್ತೊಂದು ಕಂಟೈನರ್ ನಾಕೋತೀನಿ ಅಷ್ಟು ಯೂಸ್ ಮಾಡ್ಕೊಳ್ಳೋದಿಲ್ಲ ಈ ಕಡೆ ನಾದ್ ಇಟ್ಟದ್ ಹಿಟ್ಟಿಸದ್ನ ಚಂದಂಗ್ ಮೆತ್ತಗೈತಿ ನೀವು ನೋಡಬಹುದು ಈಗ ಬರ್ಷಿನ ಮೇಲೆ ಮೀಡಿಯಮ್ ಸೈಜ್ ಕಡಾಯಿ ಇಟ್ಟು ಈ ಕಡಾಯಿ ಒಳಗ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ಇದು ಸ್ಟೀಮರ್ ಅದ ಇದಕ್ ನಾವು ಸ್ವಲ್ಪ ತುಪ್ಪ ಬರ್ಸಲಾಕತ್ತಿನಿ ಯಾಕಂದ್ರೆ ಅಂತ ಮೋದಕ ಅಂಟ್ಕೋಬಾರ್ದು ಪ್ಲಾಸ್ಟಿಕ್ ಅಲ್ಲ ಇದು ಸ್ಟೀಮ್ ಮಾಡೋದೇ ಅದ ಇದು ಒಂಥರ ಕ್ವಾಲಿಟಿನೇ ಹಿಂಗೆ ಬರ್ತೈತಿ ಇದರಿಕನ್ ಒಂದ್ ಕುಕ್ಕರ್ ಬೈ ಮಾಡಿದ್ದೆ ಅದ್ರ ಜೋಡಿ ಬಂದದ್ದು ನೋಡ್ರಿ ಈಗ ಮೋದಕ ಎಲ್ಲಿ ಲಟ್ಸ್ಕೊಳಾಕತೀನಿ ನೀವು ನೋಡಬಹುದು ಮೋದಕ ಮಾಡಕ್ ಸಣ್ಣಂಗೇನು ಲಟ್ಸ್ಕೊತೀವಲ್ಲ ಪೂರಿಗತ್ಲೆ ಅದಕ್ಕೆ ನಾವು ಎಲ್ಲಿ ಅಂತೀವಿ ಆ ಎಲ್ಲಿ ಶೇಪ್ ಖರಾಬ್ ಆಯ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತದ ಏನು ತಲೆ ಮಾಡ್ಬೇಕಡ್ಸ್ಕೊಳ್ಲಾರದೆ ಒಂದು ಸಣ್ಣ ಬಟ್ಲಾರೇ ಇಲ್ಲ ಅಂದ್ರೆ ಒಂದು ಸಣ್ಣ ಮುಚ್ಚುಣ್ಕಿರ ಏನಾದ್ರೆ ತಗೊಂಡ ಡಪ್ ಹತ್ರ ಅದ್ರ ಮೇಲೆ ಬಡದ ಶೇಪ್ ಮಾಡ್ಕೋಬೇಕು ಎರಡು ಚಮಚ ಇದು ಡ್ರೈ ಫ್ರೂಟ್ಸ್ ಇಂದ ಹೂಣ ಹಾಕೊಂತೀನಿ ಮುಂದ್ ಅದಕ್ಕೆ ಮೋದಕದ ಶೇಪ್ ಕೊಡುವಿನಂತೆ ಮೋದಕ ಶೇಪ್ ಬರ್ಲಿಲ್ಲ ಅಂದ್ರ ಸದ್ನ ಏನ್ ಚಿಂತೆ ಮಾಡ್ಬೇಡ್ರಿ ಅದ್ರ ಮೋದಕ ಹರಿಲಾರ್ದಂಗ ನೋಡ್ಕೋರಿ ಯಾಕಂದ್ರ ಮೋದಕ ಹರಿತಪ್ಪ ಅಂತಂದ್ರ ಅದ್ರಾಗಿಂದ ಹೂರ್ಣ ಹೊರಗ್ ಬರಕ್ ಶುರುತ್ತೆ ಈಗ ನಾ ಇಲ್ಲಿ ಆಲ್ರೆಡಿ ಎರಡು ಮಾಡ್ ಇಟ್ಟಿನಿ ಮೂರನೇದೊಂದು ಇದೊಂದು ಮಾಡ್ ಈಗ ಬ್ಯಾರೆ ಶೇಪಿನ ಒಂದೆರಡು ಎರಡ್ ಮಾಡುನ್ ನಡ್ರಿ ಮುಂದ್ ಇದು ಕರ್ಚಿಕಾಯಿ ಮೇಕರ್ ಅದ ಇದ್ರೊಳಗ ಹಾಕಿ ಒಂದೆರಡು ಈ ಶೇಪಿನ ಮಾಡ್ಕೋತೀನಿ ನೋಡ್ರಿ ಮೊದಕ ಗಳ ಇದೊಂದು ಆಡ್ ಮಾಡಿದೆ ಸ್ವಲ್ಪ ನೀರ್ ಹಾಕೊಳಕತ್ತೀನಿ ನೀರ್ ಆರ್ದಂಗೆಲ್ಲ ಮತ್ ಹಾಕೋಬೇಕು ಇನ್ನ ಒಂದು ಇದು ಕೈಲೆ ಮಾಡ್ಕೊಳಾಕತೀನಿ ಇದು ಕರ್ಚಿಕಾಯಿ ಮೇಕರ್ ಒಳಗ ಅಲ್ಲ ಈಗ ಇದು ಲಾಸ್ಟ್ ಮೋದಕ ಅದ ಇದನ್ನೊಂದು ಬೇಸ್ ಇಡ್ತೀನಿ ನಾನು ಐದು ಮೋದಕ ಮಾಡಿದೆ ನನ್ನ ಪ್ರೀವಿಯಸ್ ಗಣಪತಿ ಆಗಮನ ವಿಡಿಯೋ ನಿಮಗೆಲ್ಲರಿಗೂ ಬಹಳ ಸೇರ್ತು ಆ ವಿಡಿಯೋನಾಗ ನಾ ನಿಮಗೆ ಗಣಪತಿ ಮುಖ ತೋರಿಸಿದ್ದಿಲ್ಲ ಆ್ಯಕ್ಚುಲಿ ಅದು ನಮ್ಮ ಕಡೆ ಎಲ್ಲ ಹಂಗೆ ಮಾಡ್ತಾರ ಗಣಪತಿದು ಪ್ರತಿಷ್ಠಾಪನೆ ಮಾಡೋತನ ಗಣಪತಿದ್ ಮುಖ ತೋರಿಸಂಗಿಲ್ಲ ಇವತ್ತಿನ ವಿಡಿಯೋನಾಗ ಆಬ್ವಿಯಸ್ಲಿ ನೀವು ಪೂಜಾ ಪುರಸ್ಕಾರ ಮತ್ತು ಆಮೇಲೆ ನೈವೇದ್ಯ ನಾ ಎಲ್ಲಾ ತೋರ್ಸಾಕತ್ತೀನಿ ನಡ್ರಿ ಗದ್ಯರ್ಮು ದೀಪ ಹಚ್ಚುನಾ ದೀಪ ಹಚ್ಕೋತ ನಾ ನಿಮಗ ಗಣಪತಿದು ಹನ್ನೆರಡು ಹೆಸರು ಹೇಳ್ತೀನಂತ ನಾ ಇದನ್ನ ಸಣ್ಣಕ್ಕಿದ್ದಾಗಿಂದ ಅಂತಿದ್ದೆ ವಕ್ರತುಂಡ ಏಕದಂತ ಕೃಷ್ಣ ಪಿಂಗಾಕ್ಷ ಗಜವಕ್ತ ಲಂಬೋದರ ವಿಕಟ ವಿಘ್ನ ರಾಜೇಂದ್ರ ಧುಮ್ರವರ್ಣ ಬಾಲಚಂದ್ರ ವಿನಾಯಕ ಗಣಪತಿ ಗಜಾನನ ಈಗ ಗಣಪತಿಗೆ ಆರತಿ ಮಾಡುನಂತ ಈ ಆರತಿ ಹಾಡ ಅಂದ್ರೂ ಬಾಳ ಪೂರ್ತಿ ಅಂತ ತೋರ್ಸಕ್ ಆಗಂಗಿಲ್ಲ ನಿಮಗ ಆರತಿ ಮುಗಿದ್ಮೇಲೆ ನಾವು ಮಂಗಳಾರತಿ ಮಾಡಿ ಮುಗಿಸ್ತೀವಿ ಪೂಜಾ ಸಂಸಾರ ಸಾರುಹಾರ ಸದಾ ವಸಂತಂ ಹೃದಯ ಭವಾನಿ ಚೈತನ್ಯ ಮಾಮಿ ಮುಂದೆ ಇದು ಅಕ್ಷತ ಮಾಡಿಟ್ಟಿದ್ನಲ್ಲ ಮಂಗಳಾರತಿ ಆದ್ಮೇಲೆ ನಾವಿಬ್ರು ಕೂಡಿ ದೇವರಿಗೆ ಅಕ್ಷತ ಹಾಕಿದ್ವಿ ಆಕ್ಚುಲಿ ಬೇಬಿ ಮಕ್ಕೊಂಡಿದ್ಲ ಅಂತಕೊಂಡು ಇಷ್ಟ ಆಯ್ತು ನಮಗ ಈಗ ಎದ್ಲಕ್ಕಿ ಬೇಬಿ ಎದ್ಲಪ್ಪ ಅಂದ್ರೆ ನಮ್ಗೆ ಯಾವ್ದು ಕೆಲಸ ಮಾಡಿಸ್ಕೊಡಂಗಿಲ್ಲ ಆಕಿನ್ ಬೆನ್ನೇ ಹತ್ ಬೇಕಾಗ್ತೈತಿ ಆಕಿ ಈಗ ಬಾಳ್ ಅಟೆನ್ಶನ್ ಬೇಡ್ತಾಳ ಆಕಿನ ಕಡೆನೆ ಲಕ್ಷ ಕೊಡ್ಬೇಕು ಯಾವಾಗ್ಲೂ ಹಂಗ್ ಆಕಿ ನಾವು ಪಟಾಪಟ ಪೂಜೆ ಪೂಜಾ ಮುಗಿಸ್ಬಿಟ್ಟಿವಿ ನಾವು ಬಹಳ ತನ ಬೇಬಿನ್ ಸದ್ನ ಅಳ್ಸಾಕ್ ಆಗಂಗಿಲ್ಲ ಆಕಿಗ್ ಜಸ್ಟ್ ಈಗ ಮಕ್ಕೊಂಡಿದ್ಲ ಈ ಗಣಪತಿ ಹಬ್ಬ ವಿಡಿಯೋ ಮುಗಿದ ಮೇಲೆ ಸದ್ನ ಈ ವಿಡಿಯೋ ಕಂಟಿನ್ಯೂ ಆಗ್ತೈತಿ ಈ ವಿಡಿಯೋನಾಗ ನಾ ನಿಮ್ ಏನ್ ತೋರಿಸ್ತೀನಪ್ಪಾ ಅಂತಂದ್ರ ನಂದ್ ಮಗಳದು ನಂದು ಬೇಬಿದು ಬೆಡ್ ಅದ ಅಂದ್ರೆ ಅಮೆರಿಕದ ಸಣ್ಣ ಹುಟ್ಟಿದ ಕೂಸುಗಳು ಮತ್ತೆ ಮಕ್ಕಳುಗಳೆಲ್ಲ ಎಲ್ ಮಲ್ಕೋತಾವ ಓತ್ರದ ಬೆಡ್ಡಿಂಗ್ ಇರ್ತೈತಿ ಈಗ ನೋಡಿದ್ರೆ ಬೆಡ್ರೂಮ್ ಎಲ್ಲ ಮ್ಯಾಲ ಅದಾವ ಈಗ ನಾನು ಕೂಸಿ ನಾನು ಮ್ಯಾಲ ಮಲಗಿಸಿರ್ತೀನಿ ನಾನು ಕೆಳಗೆ ಎದ್ದು ಓಡಾಡ್ತಿರ್ತೀನಿ ಅಡಿಗೆ ಮಾಡ್ತಿರ್ತೀನಿ ಕಿಚನ್ ಅದು ಲಿವಿಂಗ್ ರೂಮ್ ನ ಟಿವಿ ನೋಡ್ತಿರ್ತೀನಿ ಮ್ಯಾಲ ಬೇಬಿ ಮಕ್ಕೊಂಡಿರ್ತಾಳ ಆ ಟೈಮಿಗೆ ಕೂಸು ಏನ್ ಮಾಡಾಕತ್ತಿರ್ತೈತೆ ಮಲ್ಕೊಂಡೈತೆ ಎದ್ದದ ಅಳತದ ನನ್ಗೆ ಏನೋ ಗೊತ್ತಾಗಿಲ್ಲ ಯಾಕಂದ್ರೆ ನಷ್ಟ ಮಗನಾಗಿರ್ತೀನಿ ಕೆಲಸನಾಗ ಮತ್ತೆ ಟಿವಿ ನೋಡಿದ್ರಾಗ ಮೂವೀಸ್ ನೋಡಿದ್ರಾಗ ಆಗ್ಬಿಟ್ಟಿರ್ತೀನಿ ಅದಕ್ಕೆ ಇವತ್ತಿನ ವಿಡಿಯೋನಾಗ ನಾನ್ ನನ್ನ ಬೇಬಿನ ಹ್ಯಾಂಗ್ ಲಕ್ಷ ಕೊಡ್ತೀನಿ ಬೆಡ್ಗೆ ನಾನು ಒಂದು ಕ್ಯಾಮ್ರಾ ಅಟ್ಯಾಚ್ ಮಾಡೀನಿ ಅಲ್ಲಿ ಎಲ್ಲಿ ಬೇಕಾದಲ್ಲಿ ನಾನು ಇದ್ದು ಅದ್ ಕ್ಯಾಮ್ರ ನೋಡ್ಬೋದು ನನ್ ಬೇಬಿ ಎಲ್ಲಿ ಮಕ್ಕಂದ ಅಳಕತ್ತದ ಎಚ್ರದ ಅಂತ ಅದೆಲ್ಲ ನೋಡ್ಬೋದು ನಡ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಆಗ್ತೈತಿದ್ದು ಇಲ್ಲಿ ನೋಡಬಹುದು ನೀವು ಇಲ್ಲಿನ ಚಂದನ್ ತೆಯು ಕಲ್ ಇಟ್ಟಿನಿ ಅದ್ರ ಮೇಲೆ ಒಂದ್ ಡಬ್ಬಿ ಇಟ್ಟಿನಿ ಈ ಡಬ್ಬಿ ಅಂತಂದ್ರೆ ಬಾಲಗುಟಿ ಅಂತಾರ ಒಂದ್ ಕೂಸ ಹೆಲ್ದಿ ಆಗಾಕ ಒಂದ್ ಬೇಬಿ ಹೆಲ್ದಿ ಆಗಾಕ ಯಾವ ಯಾವ್ದ ಆಯುರ್ವೇದಿಕ್ ಹರ್ಬ್ಸ್ ಬೇಕು ಅದೆಲ್ಲ ಈ ಡಬ್ಬಿ ಅದಾವು ಮತ್ತ ಹಂಗಂದ್ರೆ ಇದನ್ನ ಹೆಂಗ್ ಯೂಸ್ ಮಾಡೋದು ಇಲ್ಲಿ ನೋಡ್ರಿ ಇಲ್ಲಿ ಚಂದನ್ ತೆಯು ಕಲ್ ಅದ ಇದ್ರ ಮೇಲೆ ನಾವು ಇವೆಲ್ಲ ಹರ್ಬ್ಸ್ ಎಲ್ಲಾ ತೆಯ್ದು ನಾವು ಕುಸಿ ಕೂಡಿಸ್ಬೇಕು ಇದನ್ನ ಹಿಂದಿಕಿನಿಂದ ನಮ್ಮ ಹಿರಿಯ ಮನುಷ್ಯರು ಅಜ್ಜಿ ಮುತ್ತಜ್ಜಿ ಕಾಲ್ನಾಗಿಂದ ಮಾಡ್ಕೊತ ಬಂದಾರ ಇನ್ನ ಡೀಟೇಲ್ ಆಗಿ ನಾನ್ ನಿಮಗ ಮತ್ತೊಂದು ವಿಡಿಯೋನಾಗ ಹೇಳ್ತೀನಂತ ಇವತ್ತಿಂದ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿನಿ ಯಾಕಂದ್ರೆ ಇಷ್ಟು ತನ ಬೇಬಿ ಬರೀ ಬ್ರೆಸ್ಟ್ ಫೀಡ್ ಅಷ್ಟೇ ಮಾಡ್ತಿದ್ಲು ಈಗ ನಾನು ಒಂದ್ ಸ್ವಲ್ಪ ಎಕ್ಸ್ಟರ್ನಲ್ ಹಾಕ್ಲಾಕಿನ ಕೀಗೆ ಗಣಪತಿ ಮೇಲೆ ಏರ್ಸಿದೇನ್ ಕಿರೀಟದಲ್ಲ ಅದಲ್ಲ ನಾನೇ ಮನೆಯಾಗ್ ಮಾಡೀನಿ ಮತ್ತೆ ಇದು ಇಕೋ ಫ್ರೆಂಡ್ಲಿ ಗಣಪತಿ ಅದಾನ ಮತ್ತೆ ಗಣಪತಿ ಮೇಲೆ ವೈಟ್ ಕಲರ್ ಪೇಂಟ್ ಏನದಲ್ಲ ಅದು ನಾನೇ ಮಾಡಿದ್ದ ಹಣಿಮೇಲೆ ಹಚ್ಚಿಕೊಳ್ಳೋ ಗಂಧದಲೆ ಮಾಡೀನಿ ಅದನ್ನ ಮತ್ತಿ ನೋಡ್ಬೋದು ಗಣಪತಿ ಮುಂದೆ ಒಂದು ಏಳು ಪ್ರಕಾರದ ಹಣ್ಣು ಇಟ್ಟೀನಿ ಮತ್ ಹಂಗೆ ಇಲ್ಲಿ ದೇವ್ರ ಮುಂದೆ ಸ್ವಲ್ಪ ಖಾರ ಮತ್ತು ಒಂದು ಸ್ವಲ್ಪ ಸ್ವೀಟ್ ಇಟ್ಟಿನಿ ನಿಮ್ಗೆಲ್ಲರಿಗೂ ನನ್ನ ಪೂಜೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಕ್ ನಾನು ನಿಮಗೆ ಮೊದಲ ಹೇಳದಂಗ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ತೋರಿಸ್ತೀನಿ ಅಂತ ಹೇಳಿದೆ ಅದು ಹೊಸ ಮಾಮಿ ಮತ್ತು ಅದು ಬೇಬಿ ಮಾನಿಟರ್ ವಿತ್ ಕ್ಯಾಮ್ರಾ ಐತಿ ಅಂತ ಅದ್ರ ಬಗ್ಗೆ ಹೇಳಿದ್ದೆ ನಾನು ಅದನ್ನ ಈಗ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಅಂತ ನೋಡ್ರಿ ಈ ಪ್ರಾಡಕ್ಟ್ ಹೆಸರದ ಪ್ಯಾರಿಸ್ ರೋನ್ ಇದು ಬ್ರ್ಯಾಂಡ್ ಹೆಸರದ ಬಾಕ್ಸ್ ಓಪನ್ ಮಾಡಿದ ಯೂಸರ್ ಗೈಡ್ ಕೊಟ್ಟಾರ ಈ ಕೊಟ್ಟು ರಿವ್ಯೂ ಎಲ್ಲ ಓದಿದೆ ನಾನು ಇದನ್ನೇ ಆರ್ಡರ್ ಮಾಡೀನಿ ಕೇಬಲ್ಸ್ ಕೊಟ್ಟಾರ ಒಂದ್ ಕೇಬಲ್ ಮಾನಿಟರ್ ಹೋಗ್ತೇತಿ ಇನ್ನೊಂದು ಕೇಬಲ್ ಕ್ಯಾಮ್ರಾಕ್ ಹೋಗ್ತೇತಿ ಇದಕ್ ಹಚ್ಚಾಕ ಇವೆರಡು ಅಡಾಪ್ಟರ್ ಕೊಟ್ಟಾರ ಇದು ಕ್ಯಾಮ್ರಾ ಅಮೌಂಟ್ ಇದನ್ನ ನಾವು ಬಾಡಿಗಿ ಅಥವಾ ಕ್ರಿಬ್ಗೆ ಎಲ್ಲ ಫಿಕ್ಸ್ ಮಾಡಬಹುದು ಇದಕ್ಕೆ ಕ್ಯಾಮ್ರಾ ಅಟ್ಯಾಚ್ ಇರ್ತೈತಿ ಓಕೆ ಮುಂದ್ ತೋರಿಸ್ತೀನಿ ನಿಮಗ ನೀವು ಗಾಡಿ ನೆಕ್ಸ್ಟ್ ಎರಡು ಪಾರ್ಟ್ಸ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಅದ ಇಲ್ಲಿ ನೋಡ್ರಿ ಇದು ಕ್ಯಾಮ್ರಾ ಅದ ನೀವು ನೋಡಿರ್ಬೋದು ಎಲ್ಲಾ ಕಡೆ ಕ್ಯಾಮ್ರಾ ಹಾಕಿರ್ತಾರ ಗಾಡಿ ಹಿಂಗೆ ಎಲ್ಲಾ ಕಡೆ ತಿರುಗತಿರ್ತೇತಿ ಸೇಮ್ ಅದೇ ಕ್ಯಾಮ್ರಾ ಅದ ಇದು ಲೆನ್ಸ್ ಪ್ರೊಟೆಕ್ಟರ್ ಅದ ಇದು ತೆಗಿತೀನಿ ಮೌಂಟ್ ಈ ಮೌಂಟ್ ತಿರುಗಿಸಿ ಇದನ್ನ ಒಯ್ ನಾವು ಎಲ್ ಬೇಕಾದಲ್ಲಿ ಫಿಕ್ಸ್ ಮಾಡಬಹುದು ನಾವಿಲ್ಲಿ ಎಕ್ಸ್ಟ್ರಾ ಗ್ರಿಪ್ಗೆ ಸೆಲೋಫೈನ್ ಟೇಪ್ ಅಣಸಿವಿ ಇದು ನೋಡ್ರಿ ಒನ್ ಟ್ವೆಂಟಿ ಡಿಗ್ರಿ ಹಿಂಗ್ ಹಿಂಗ್ ತಿರ್ತದೆ ಮುಂದೆ ಇದು ತ್ರೀ ಫಾರ್ಟಿ ಡಿಗ್ರಿ ರೋಟೇಟ್ ಆಗ್ತೈತಿ ಪೂರ್ತಿ ರೂಮ್ ಎಲ್ಲ ಕವರ್ ಆಗ್ತೈತಿ ಎಷ್ಟೋ ಮಂದಿ ಬೇಬಿ ರೂಮ್ ಅಂತ ಸಪ್ರೇಟ್ ಮಾಡಿರ್ತಾರ ಅಲ್ಲಿ ಸದ್ನ ಸಿಗಿಸಬಹುದು ಇಲ್ಲ ನೀವು ಬೇಬಿ ನಿಮ್ ಜೋಡಿನೇ ಮಲ್ಕೋತಿತ್ತುಪಾ ಅಂತಂದ್ರೆ ನೀವು ಅಲ್ಲಿ ಸದ್ನ ಇದನ್ನ ಫಿಕ್ಸ್ ಮಾಡಬಹುದು ಇದ್ರ ಹಿಂದ ಇದು ಎಂಟೈನ್ ಅದು ಇದು ನೋಡ್ರಿ ಸ್ಪೀಕರ್ ಕಮ್ ಮೈಕ್ರೋಫೋನ್ ಅದ ನೀವು ನೋಡಬಹುದು ಇಲ್ಲಿ ಟೇಲ್ ಇದಂಗದ ಇಲ್ಲಿ ಬೇಬಿ ಏನ್ ಮಾತಾಡಿದ ಸದ್ನ ಇದು ಕ್ಯಾಚ್ ಮಾಡ್ಕೊಂಡು ನಮಗ್ ತೋರಿಸಿ ಅಂದ್ರೆ ನಮಗ್ ಆಮೇಲೆ ನಾವೇನ್ ಏನ್ ಇದ್ಲಿಂದ ಬೇಬಿಗೆ ಕೇಳಿಸ್ತೈತಿ ಮೋಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ಕ್ರೀನ್ ಈಗ ಸ್ಕ್ರೀನ್ ತೋರಿಸ್ತೀನಿ ನಿಮಗ ಇದು ಅದ ಬೇಬಿ ಮಾನಿಟರ್ ಇದು ಅಪ್ ಟು ಥೌಸಂಡ್ ಫೀಟ್ ಎಲ್ಲ ರಿಸೀವ್ ಮಾಡ್ತೈತಿ ನೀವು ನೋಡಬಹುದು ಇಲ್ಲಿ ಆಮೇಲೆ ಇದ್ರ ಬ್ಯಾಕ್ ಸೈಡ್ ನೋಡ್ರಿ ಇದು ನೋಡ್ರಿ ಇದು ಸ್ಟ್ಯಾಂಡ್ ಅದ ಇಡಬಹುದು ಎಲ್ಲಿ ಬೇಕಾದಲ್ಲಿ ಇದ್ರಿ ನಾ ಕಿಚನ್ ಹಕ್ಕೂ ಅಡಿಗೆ ಮಾಡಕತ್ತೀನಿ ಅಂದ್ರೆ ಕಿಚನ್ ಕೌಂಟರ್ ಮೇಲೆ ಇಡಬಹುದು ಇಲ್ಲಾಂದ್ರೆ ಲಿವಿಂಗ್ ರೂಮ್ನಾಗ ಇರ್ತೀನಿ ಅದ್ರ ಲಿವಿಂಗ್ ರೂಮ್ ನಾಗ ಇಡಬಹುದು ಒಂದ್ ವೇಳೆ ನಿಮ್ ಬೇಬಿ ಬ್ಯಾರೆ ರೂಮ್ ನಾಗ ನಾನು ನನ್ನ ಬೆಡ್ರೂಮ್ ಇಟ್ಟು ನಾನು ಬೇಬಿನ ನೋಡ್ಕೊತಿರ್ಬಹುದು ಇದರಿಂದ ಏನಾಗತ್ತೈತೆ ನಾವು ಬೇಬಿ ಏನ್ ಮಾಡಾಕತೈತೆ ಅತ್ತ ಹಸಿವಾಗೈತೆ ಏನಾಗೈತೆ ಅದಕ್ಕಂತ ಎಲ್ಲ ಲಕ್ಷ ಕೊಡಕ್ ಬರ್ತೈತಿ ಬರೀ ಮನಿ ಒಳಗೆ ಇದ್ದು ಬೇಬಿನ್ ಮಾನಿಟರ್ ಮಾಡಬೇಕು ಅಂತ ಹಂಗೇನಿಲ್ಲ ಇದು ಅಪ್ ಟು ಥೌಸಂಡ್ ಫೀಟ್ ಎಲ್ಲ ಕವರ್ ಮಾಡ್ತೈತಿ ಇದನ್ನ ನೀವು ತಗೊಂಡ್ ಹೋಗ್ಬಹುದು ಬೈ ಚಾನ್ಸ್ ನಿಮ್ಗೆ ಹೊರ ಗಾರ್ಡನ್ ಒಳಗೆ ಹೋಗೋದೈತಿ ಗಾರ್ಡನ್ ಅಂತಂದ್ರ ನಿಮ್ಮ ಮನೆ ಅಂಗಳ್ನೇ ಹೋಗೋದೈತಿ ನಿಮಗೆ ಅಥವಾ ಬ್ಯಾಕ್ ಯಾರ್ಡ್ ಒಳಗೆ ಹೋಗಬೇಕಾಗಿತ್ತು ಇಲ್ಲ ಮನೆ ಸುತ್ತಮುತ್ತ ನಿಮ್ಮ ಕಾಂಪೌಂಡ್ ಒಳಗೆ ನೀವು ಓಡಾಡ್ತಿದ್ರು ಸದ್ನ ಇದನ್ನ ನೀವು ತಗೊಂಡ್ ಹೋಗಬಹುದು ಇದ್ರಿಂದ ಏನಾಗ್ತೈತೆ ಬೇಬಿ ನಿಮ್ಮ ರೂಮ್ ನೇ ಮಕ್ಕೊಂಡ್ರು ಸದ್ನ ಅದನ್ನ ಆರಾಮಂಗೆ ನಾವು ನೋಡ್ಬಹುದು ನೋಡ್ರಿ ಎಷ್ಟು ಸೇಫ್ ಹಂಗದ ಮತ್ತೆ ಇರೋ ಏನೇನ್ ಫೀಚರ್ಸ್ ಅದಾವ್ ನಾ ನಿಮಗೆ ಹೇಳ್ತೀನಿ ಅಂತ ಇಲ್ಲಿ ಪವರ್ ಬಟನ್ ಅದ ಇದು ಆನ್ ಮತ್ತೆ ಆಫ್ ಮಾಡಾಕ ಆಮೇಲೆ ಇದು ನೋಡ್ರಿ ಈಗ ನೀವು ಕ್ಯಾಮ್ರಾ ಸೆಟ್ ಮಾಡದ್ಮೇಲೆ ಇಲ್ಲಿ ಲೆಫ್ಟ್ ಇಂದ ಇಲ್ಲೋ ಯಾರೋ ಕೊಟ್ಟಾರ ಇದನ್ನ ಪ್ರೆಸ್ ಮಾಡಿದ್ರೆ ಇದು ಲೆಫ್ಟಿಗೆ ಗೆ ಹೋಗ್ತದೆ ಕ್ಯಾಮ್ರಾ ಅದ್ ಲೆಫ್ಟ್ ಸೈಡಿಗೆಲ್ಲ ಮೂವ್ ಆಗ್ತದೆ ರೈಟ್ ಸೈಡ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಇದು ರೈಟ್ ಸೈಡಿಗೆಲ್ಲ ಮೂವ್ ಆಗ್ತದೆ ಇಲ್ಲ ನಾನು ಮ್ಯಾಲಿನ ಸೈಡ್ ನೋಡಬೇಕು ಮ್ಯಾಲಿನ ಸೀಲಿಂಗ್ ನೋಡಬೇಕು ಅಂತಂದ್ರೆ ಮ್ಯಾಲ ಹೋಗ್ತದೆ ಮತ್ತೆ ಡೌನ್ ಡೌನ್ ನೋಡಬೇಕಪ್ಪ ಅಂದ್ರೆ ಡೌನ್ ಯಾರು ಹತ್ತಿರ ಡೌನ್ ಆಗ್ತದೆ ಓಕೆ ಇಷ್ಟೆಲ್ಲ ಸೆಟ್ ಆಯ್ತು ಈಗ ಝೂಮ್ ಜೂಮ್ ಮಾಡಿ ನೋಡಬೇಕು ಇಲ್ಲಿ ಝೂಮ್ ಬಟನ್ ಅದ ಸೆಂಟರ್ ಒಳಗಿನ ಝೂಮ್ ಬಟನ್ ಹೊಡದ್ ಅಂದ್ರೆ ಬೇಬಿದು ಝೂಮ್ ಆಗಿ ಕಾಣಿಸ್ತೈತಿ ಈಗ ನೀವು ಬೇಬಿ ಜೊತೆ ಮಾತಾಡಬೇಕಾಗೈತೆ ಇದು ಟಾಕ್ ಅದ ಇಲ್ಲಿ ಓಕೆ ಇಲ್ಲಿ ಒತ್ತಿದ್ರೆ ನೀವು ಮಾತಾಡಬಹುದು ಮತ್ತೆ ಇಲ್ಲಿ ಮೆನ್ಯೂ ಬಟನ್ ಇಲ್ಲಿ ಮೋಡ್ಗಳು ಅದಾವ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡೋದು ವ್ಯೂ ಅಂದ್ರೆ ನೋಡುದು ಮತ್ತೆ ವಾಯ್ಸ್ ಮತ್ತೆ ರೂಮ್ ಟೆಂಪ್ರೇಚರ್ ಎಷ್ಟು ಐತಿ ಮತ್ತೆ ಲಾಸ್ಟ್ ಟೈಮ್ ಯಾವಾಗ ಫೀಡಿಂಗ್ ಮಾಡಿವಿ ಮತ್ತೆ ಸೆಟ್ಟಿಂಗ್ ಹ್ಯಾಂಗ್ ಇಡಬೇಕು ಮಕ್ಕೊಂಡದ ಮಕ್ಕದ ಇಲಾಖು ಮತ್ತ ಲಾಲಿ ಅದ್ ಹಾಡಿಸ್ಬೇಕಂದ್ರೆ ಅಂದ್ರ ಹಾಡಗಳು ಬೇಕೇನು ಅದೆಲ್ಲ ಇಲ್ಲಿ ಸೆಟ್ ಅಪ್ ಮಾಡಿ ಇಡಬಹುದು ನಾವು ಈ ಪ್ಯಾರಿಸ್ಟೋನ್ ಕ್ಯಾಮ್ರಾ ನಿಮಗೂ ತಗೋಬೇಕಪ್ಪ ಅಂತಂದ್ರ ಇದ್ರದ ಅಮೆಝಾನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ ನನ್ನ ವ್ಯೂವರ್ಸ್ ಆದ ನಿಮಗೆ ನನ್ನ ಪ್ರೊಮೋ ಕೋಡ್ ಉತ್ತರ ಟೆನ್ ಯೂಸ್ ಮಾಡಿದ್ರೆ ಅಂದ್ರ ನಿಮಗ ಇದ್ರ ಮೇಲೆ ಟೆನ್ ಪರ್ಸೆಂಟ್ ಆಫ್ ಸಿಗ್ತೈತಿ ಮತ್ತೆ ಇದ್ರ ಜೋಡಿ ಕಸ್ಟಮರ್ಸ್ ಗೆ ತರ್ಟಿ ಡಾಲರ್ಸ್ ಇಂದ ಕೂಪನ್ ಆಟೋಮೆಟಿಕಲಿ ಸಿಗ್ತೈತಿ ಇಂತ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಹೊಸದಾಗಿ ಯಾರು ಮೋಮ್ ಆಗಿರ್ತಾರಲ್ಲ ಅವರಿಗೆ ತಮ್ಮ ಬೇಬಿ ಬಿಟ್ಟು ದೂರ ಅದೀನಿ ಅನ್ನೋ ಫೀಲಿಂಗ್ ಬರಂಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಪ್ಯಾರಿಸ್ ರೋನ್ ಇಲ್ಲಿ ನೋಡ್ರಿ ಇವರಿಬ್ಬರು ಹೆಂಗ್ ಸ್ಟ್ರಗಲ್ ಮಾಡ್ಲಾಕತ್ತಾರ Wait. Uh, Wait. I'm not so calm. ಅಪ್ಪ ಇಲ್ಲಿ ನಾನು ಆಕಾಶ್ ಟೀಸ್ ಮಾಡಕತ್ತೀನಿ ಅಪ್ಪ ಆಗುದಷ್ಟ ಈಸಿ ಅಲ್ಲ ಕಷ್ಟ ಪಡ್ಲೇಬೇಕಂತ ಓಹ್ ಹೇಳೇ ಇಲ್ಲಲ್ಲ ಈ ಬಾಕ್ಸ್ ನಾಗ ಏನೈತ್ಂತ ಈ ಬಾಕ್ಸ್ ಒಳಗ ನಮ್ ಬೇಬಿದು ಕ್ರಿಬ್ ಅದ ಎಷ್ಟೋ ಮಂದಿಗೆ ಕ್ರಿಬ್ ಅಂದ್ರೆ ಗೊತ್ತದ ಗೊತ್ತಿರ್ಲಾರ್ದವ್ರಿಗೆ ಹೇಳ್ತೀನಿ ಕ್ರಿಬ್ ಅಂದ್ರ ಬೇಬಿ ಮಕ್ಕಳೇನ್ ಕಾಟ್ ಇರ್ತೈತಲ್ಲ ಅದಕ್ಕ ಕ್ರಿಬ್ ಅಂತಾರ ಇದನ್ನ ನಮ್ ಬೇಬಿದು ಮಾಮಾ ಮತ್ ಅವ್ರ ಅಪ್ಪ ಇಬ್ರು ಕುಡಿ ಫಿಕ್ಸ್ ಮಾಡಾಕತ್ತಾರ ಅನ್ಬಾಕ್ಸಿಂಗ್ ಮಾಡಿ ಇದು ಪೂರ್ತಿ ಫಿಕ್ಸ್ ಮಾಡದ ಮೇಲೆ ಇದ್ರದ್ ಎಷ್ಟು ಪ್ರೈಸ್ ಅದ ಅಂತ ನಾನ್ ನಿಮಗ ಎಂಡಿಗ್ ಹೇಳ್ತೀನಿ ಅಂತ ಈ ಕ್ರಿಬಿಗಿ ಇಲ್ಲಿ ನೋಡಬಹುದು ನಾಲ್ಕು ಸೈಡ್ ಫ್ರೇಮ್ಸ್ ಬರ್ತಾವು ನಾಲ್ಕು ದಿಕ್ಕಿಗೆ ಒಂದೊಂದು ಸೈಡ್ ಫ್ರೇಮ್ಸ್ ಬರ್ತಾವು ಇಲ್ಲಿ ನೋಡ್ರಿ ಇಲ್ಲಿ ತೋರ್ಸಿನಿ ಇವೇನು ಉದ್ದುದನ್ನು ಅದಾವಲ್ಲ ಅರಿ ಇದು ಒಂದ್ ಸೈಡ್ ಬಾರ್ಡರಿ ಬರ್ತೈತೆ ಅದು ನಾನು ನಿಮಗೆ ಫಿಕ್ಸ್ ಮಾಡ್ನಾಗ ತೋರಿಸ್ತೀನಿ ಅವಾಗ ಐಡಿಯಾ ಬರ್ತೈತೆ ಇಲ್ಲಿ ಅರಿ ಅವರು ನಟ್ಸ್ ಮತ್ತೆ ಬೋಲ್ಡ್ಸ್ ಎಲ್ಲ ನೋಡಕತ್ತಾರ ಓ ಅರಿ ಅವ್ರಂದ್ರೆ ಗೊತ್ತಾಯ್ತಾ ಇಲ್ಲ ನಿಮಗೆ ನಮ್ಮ ನಾದ್ ಡಿಂಪ್ ಅದಾರಲ್ಲ ಅವ್ರ ಹಸ್ಬೆಂಡ್ ಆರ್ಮಿನ ಅದನಲ್ಲ ಅವ್ರ ಅಪ್ಪ ಇಲ್ಲಿ ನೋಡ್ರಿ ಎಟ್ ಸಣ್ಣ ಸಣ್ಣ ಪಾರ್ಟ್ಸ್ ಅದಾವ ಇದನ್ನೆಲ್ಲ ಕರೆಕ್ಟ್ ಹಂಗೆ ಲೆಕ್ಕ ಮಾಡಿ ಅವತರ ಅವ್ರ ಜಾಗನಾಗೆ ಮೆನ್ಯೂ ಓದಿ ನಾವು ನಟ್ ಬೋಲ್ಟ್ ಫಿಕ್ಸ್ ಮಾಡ್ಬೇಕಾಗ್ತತಿ ಇಲ್ಲಪ್ಪ ಅಂತಂದ್ರೆ ಇದು ರೆಡಿನೇ ಆಗಂಗಿಲ್ಲ ಈ ಬರುದೇ ಈ ಬಾಕ್ಸ್ ಇವು ಹಿಂಗೆ ಬರ್ತಾವ್ ನಾನು ನಿಮ್ಗೆ ಎಷ್ಟೋ ವಿಡಿಯೋಸ್ ಹೇಳಿ ಅಮೇರಿಕನ್ಯಾಗ ಯಾವುದೇ ಒಂದು ವಸ್ತು ಆರ್ಡರ್ ಮಾಡಿದ್ವಿ ಅಂದ್ರ ಇಲ್ಲಪ್ಪ ಒಂದು ಯಾವುದೋ ಅಂಗಡಿ ಹೋಗಿ ನಾವು ತಗೊಂಡ್ ಬಂದಿವಿ ಅಂದ್ರ ಅದು ಬರೀ ಡಿಸ್ಅಸೆಂಬಲ್ ಆಗಿ ಕೊಡ್ತಾರ ನಾವು ಮನೆಗೆ ಬಂದು ಮ್ಯಾನ್ಯೂಲ್ ಓದಿ ನಾವು ಕರೆಕ್ಟ್ ಹಂಗೆ ಫಿಕ್ಸ್ ಇದ್ರ ಒಳಗೇನು ಬ್ಲಾಕ್ ಕಲರ್ ನೆಟ್ ಅದಲ್ಲ ಅದು ಹೆಚ್ಚಾಗಿ ಕಡಿಮೆ ಮಾಡಬಹುದು ನಾವು ಹೈಟ್ ಇದ್ರ ಮೇಲೆ ಬೇಬಿ ಬೆಡ್ ಬರ್ತೈತಿ ಇನ್ ಫ್ಯೂಚರ್ ನಿಮ್ಮ ಬೇಬಿ ದೊಡ್ಡದಾದ್ಮೇಲೆ ಇದೇ ಕ್ರಿಬ್ನ ಕನ್ವರ್ಟ್ ಮಾಡಿ ನೀವು ಬೆಡ್ ಮಾಡ್ಕೋಬಹುದು ಮತ್ತು ಈ ಕ್ರಿಬಿಗೆ ನಾವು ತ್ರೀ ಹಂಡ್ರೆಡ್ ಡಾಲರ್ಸ್ ಕೊಟ್ವಿ ಥ್ಯಾಂಕ್ ಯು ಸೋ ಮಚ್ ಅರಿ ಮಾಮ ಅಂಡ್ ಅಪ್ಪ ಇದು ನನ್ನ ಮಗಳ ಕಡೆಯಿಂದ ಆಕ್ಚುಲಿ ನಿಮ್ಗೆಲ್ಲರಿಗೂ ಒಂದು ಹೇಳಬೇಕಾಗಿತ್ತು ನಂದು ಒಂದು ವಿಡಿಯೋ ಅದ ಅಮೆರಿಕದ ಸ್ಮಾಲ್ ಟೌನ್ಸ್ ಅಮೆರಿಕದ ಹಳ್ಳಿಗಳ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ ಅದು ಆಲ್ಮೋಸ್ಟ್ ಒನ್ ಮಿಲಿಯನ್ ವ್ಯೂಸ್ ಆಗಾಕ್ ಸನೆ ಸನೆ ಬಂದದ ಒಂದ್ ಚೂರ್ ಕಡಿಮದರಿ ನೀವು ಆದಷ್ಟು ಜಲ್ದಿ ಆ ವಿಡಿಯೋ ನೋಡಿ ಮತ್ತೆ ಆ ವಿಡಿಯೋನ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಅವರಿಗೆ ನೀವು ಒನ್ ಮಿಲಿಯನ್ ಮುಟ್ಟಿಸ್ತೀರಿ ಅಂತ ನಾನು ಆಶಿಸ್ತೀನಿ ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಇರ್ತೇತಿ ದಯವಿಟ್ಟು ಹೋಗಿ ನೋಡಿ ಮತ್ತೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಕಾರ್ಬೇಡ್ರಿ ನೋಡ್ರಿ ಅಮೆಝಾನ್ ಮೇಲೆ ನಾನು ಕ್ರಿಬ್ಗೆ ಬೆಡ್ ಆರ್ಡರ್ ಮಾಡಿದ್ದೆ ಕ್ರಿಬ್ ಕಟ್ಟಿದ್ಮೇಲೆ ಕ್ರಿಬ್ನ್ ಖಾಲಿ ಇಡಬಾರ್ದು ಅಂತ ಹೇಳಿ ಒಂದು ಸಣ್ಣ ಟಾಯ್ ಇಟ್ಟಿನ ಅದ್ರೊಳಗ ತೆಗಿತೀನಿ ಇಷ್ಟೆಲ್ಲ ನಾವು ನಂದು ಡೆಲಿವರಿಗೆ ಫ್ಯೂ ಡೇಸ್ ಇದ್ದಾಗಿ ನಾನು ಮಾಡಿದ್ದು ನೀವೆಲ್ಲರೂ ನನಗೆ ಕಮೆಂಟ್ ಮಾಡ್ತಿದ್ರಿ ಏನ್ರಿ ನೀವು ಇನ್ನೂ ಇದೆ ತೋರಿಸ್ತಿರಲ್ಲ ಅಂತ ಏನ್ ಆಗ್ತದ್ರಿ ಪ್ರೆಗ್ನೆನ್ಸಿ ತೋರಿಸಿದ್ರೆ ಅಂತ ತಪ್ಪದ ಇಂಥ ಪ್ರೆಗ್ನೆನ್ಸಿ ಒಳಗ ನಾ ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ನಲ್ಲ ಅಂತ ಹೇಳಿ ನೀವು ಅಪ್ರಿಷಿಯೇಟ್ ಮಾಡಬೇಕು ನನಗೆ ಹೊರತಾಗಿ ನೀವು ಈ ಪ್ರೆಗ್ನೆನ್ಸಿ ವಿಡಿಯೋ ಹಾಕ್ತಿರಲ್ಲ ಇನ್ನ ಆದ್ರೂ ಡಿಲಿವರಿ ಆದ್ಮೇಲೆ ಅಂತ ನೀವ್ ಅನ್ಬಾರ್ದು ನನಗ ಇದು ರೋಲ್ ಓಪನ್ ಮಾಡಿದ್ಮೇಲೆ ಬೆಡ್ ಆಯ್ತು ಈ ಬೆಡ್ನ ನಾವು ಬಹಳ ವಿಚಾರಪೂರ್ವಕವಾಗಿ ನಾವು ಕ್ರಿಬ್ ಸೈಜ್ ನೋಡಿನೇ ಆರ್ಡರ್ ಮಾಡಿದ್ವಿ ಕ್ರಿಪ್ಸ್ ಆಣದು ಬೆಡ್ ದೊಡ್ದು ಬೆಡ್ ದೊಡ್ದು ಕ್ರಿಪ್ಸ್ ಆಣದ ಬಿಡ್ತೈತಿ ಮುಂದೆ ಇದೇನ್ ಆಕಾಶ್ ಅವ್ರ ಕೈಯಾಗ ಹಿಡ್ದಾರಲ್ಲ ರೀ ಇದು ಬೆಡ್ ಮಗಿಂತ ಕವರ್ ಅದ ಇದು ಬೆಡ್ ಜೋಡಿನೇ ಬಂದೈತಿ ಇದನ್ನೇ ನಾವು ಸಪ್ರೇಟ್ ಆರ್ಡರ್ ಮಾಡಿಲ್ಲ ಇದೇನು ಬೆಡ್ ಕವರ್ ಅದಲ್ಲ ಇದು ವಾಟರ್ ರೆಸಿಸ್ಟೆಂಟ್ ಅದ ಮತ್ತಿದು ಇದು ವಾಶೆಬಲ್ ಅದ್ ಇದು ವಾಶ್ ಮಾಡಾಕ ತಗಿಲಾಕ ಈಸಿ ಆಗ್ಲತ್ತೊಂದು ಜಿಪ್ ಅದೇ ಜಿಪ್ ನಾವು ಹಾಕಿ ಈ ಬೆಡ್ಗೆ ಮಾಡ್ತೀವಿ ಈ ಬೆಡ್ಗೆ ನಾವು ಡಾಲರ್ಸ್ ಕೊಟ್ವಿ ನಾವು ಅದೇ ವಿಚಾರ ಮಾಡಕ್ ಕ್ರಿಬ್ ಬಹಳ ದೊಡ್ಡದೇ ಮತ್ತೆ ಬೇಬಿ ಒಳಗ ಸಣ್ಣದಾಗ್ಬಿಡ್ತೇತಿ ಅದಕ್ಕೆ ನಾನು ಅಮೆಝಾನ್ ಮೇಲೆ ಇದು ನೆಸ್ಟ್ ಅಂತ ಸಿಕ್ತೇತಿ ಇದನ್ನ ಆರ್ಡರ್ ಮಾಡೀನಿ ಪ್ರೈಸ್ ಹೇಳ್ತೀನಿ ಅಂತ ಮುಂದೆ ಮುಂದ ಇದ್ರ ಹೆಸರದ ಬೇಬಿ ನೆಸ್ಟ್ ನೆಕ್ಸ್ಟ್ ಅಂದ್ರೆ ಏನು ಪಕ್ಷಿಗಳ ಗೂಡಾ ಗೂಡ ಒಳಗ ಹೆಂಗ ಪಕ್ಷಿಗಳು ಕೂಸಿಯಾಗಿ ಕೂತಿರ್ತಾವ ಎಷ್ಟು ಬೆಟ್ಸ್ ಕುಂತಿರ್ತಾವ ಹಂಗ ಬೇಬಿಗಳು ಈ ಬೇಬಿ ನೆಸ್ಟ್ ಒಳಗ ಮಲ್ಕೊಂತಾವು ನಾ ನಿಮಗೆ ಮೊದ್ಲೇ ಹೇಳದಂಗ ಇಲ್ಲಿ ಯಾವ್ದು ಅಸೆಂಬಲ್ ಆಗಿ ಸಿಗಂಗಿಲ್ಲ ಎಲ್ಲ ಡಿಸ್ಅಸೆಂಬಲ್ ಆಗಿ ಸಿಗ್ತೈತಿ ಈ ಹೆಂಗೆ ನಾವ್ ಕ್ರಿಬ್ ಫಿಕ್ಸ್ ಮಾಡಿದ್ವಿ ಕ್ರಿಬ್ ಒಳಗಿಂದ ಬೆಡ್ ಫಿಕ್ಸ್ ಮಾಡಿದ್ವಿ ಈಗ ಹಂಗೆ ನಾವೀಗ ನೆಸ್ಟ್ ಸದ್ನ ಫಿಕ್ಸ್ ಮಾಡೋಣ ಅಂತ ಈಗ ನೀವು ನೋಡಬಹುದು ನಾ ಒಂದು ಒಂದು ಓಪನ್ ಮಾಡ್ಲಾಕತ್ತೀನಿ ಇದು ಫಸ್ಟ್ ಓಪನ್ ಮಾಡ್ಲಾಕತ್ತೀನಿ ಯಾಕಂದ್ರೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇದು ಫಸ್ಟ್ ಓಪನ್ ಮಾಡಿದ್ರೆ ಉಳ್ಕಿದ್ದೆಲ್ಲ ಆರಾಮಾಗೆ ಹಾಕ್ಬೋದು ಇದು ನೋಡ್ರಿ ಇದು ಒಂದು ರೋಲ್ ಮಾಡಿದ್ದ ಅದ ಇದನ್ನ ಸೈಡಿಗೆ ಇಡ್ತೀನಂತ ಯಾಕಂದ್ರೆ ಇದ್ರ ದಿನ ಏನು ಮಾಡಬೇಕು ನನಗೇನು ಐಡಿಯಾ ಇಲ್ಲ ಈಗ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಾರ ಒಂದು ಒಂದು ಪಾರ್ಟ್ಸು ಫಿಕ್ಸ್ ಮಾಡ್ಕೊತು ಹೋಗುಣಂತ ಇಲ್ಲಿ ಪ್ಯಾಕ್ ಒಳಗ ಇನ್ನ ಒಂದ ಇಲ್ಲಿ ನೋಡ್ರಿ ಇದನ್ನ ಓಪನ್ ಮಾಡೋಣ ನೋಡ್ರಿ ಈಗ ಇದನ್ನ ಓಪನ್ ಮಾಡಿದ್ರೆ ಒಂದು ಸಣ್ಣ ಮ್ಯಾಟ್ರಸ್ ಇದಂಗದ ನೀವು ನೋಡಬಹುದು ಎಷ್ಟು ಪ್ರಿಟಿ ಎಷ್ಟು ಸಾಫ್ಟ್ ಅದ ಇದು ಮಟೀರಿಯಲ್ ಆಕ್ಚುಲಿ ಇದು ಸ್ಪಂಜ್ ಅದ ಒಳಗ ಇದನ್ನ ಸೈಡ್ ಗಿಡ ಇಲ್ಲಿ ಒಂದು ಅರಿವಿ ಕೊಟ್ಟಾರಲ್ಲ ಇದು ಏನದ ನೋಡೋನು ಓಪನ್ ಮಾಡಿ ಆಕ್ಚುಲಿ ಓಪನ್ ಮಾಡಲಾರ್ದೆ ಅಂತೂ ಏನೋ ಗೊತ್ತಾಗಲ್ಲ ಅದು ಏನದ ಅದ ಅಂತ ಇದನ್ನ ನೋಡೋಣ ಕವರ್ ಇದ್ದಂಗ ಅನಿಸ್ತು ಇದು ಸಾಫ್ಟ್ ಕಾಟನ್ ಅರಿವಿ ಅದ ಇಲ್ಲಿ ನೋಡ್ರಿ ಇಲ್ಲಿ ಜಿಪ್ ಅದ ಆ ಜಿಪ್ ನಾನ್ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಕಟ್ ಅದ ಅದ್ರೊಳಗ ಇದೇನು ವೈಟ್ ಕಲರ್ ನಾವು ಸ್ಟಾರ್ಟಿಂಗ್ ತಗದ್ವಲ್ಲ ಇದನ್ನ ತುಂಬಬೇಕು ಹ್ಯಾಂಗ್ ನಾವ್ ಪಿಲ್ಲೋಕ ಕವರ್ ಹಾಕ್ತಿವಲ್ಲ ಹಾಂಗ ಒತ್ ಹೋಗ್ಬೇಕು ಬರೀ ಇದು ಶೇಪ್ ಅಷ್ಟೇ ಚೇಂಜ್ ಅದ ಫೈನಲಿ ಇದು ಯು ಶೇಪ್ ಒಳಗ ಕಾಣಕತೈತಿ ಮತ್ತೆ ಹಂಗೆ ಅದ್ರಲ್ಲಿ ಜಿಪ್ ಕೊಟ್ಟಾರ ಆ ಜಿಪ್ ಹಾಕೋಣ ಅಂತ ಜಿಪ್ ಹಾಕಿದ್ಮೇಲೆ ಈ ನೆಸ್ಟ್ ಒಂದು ಪ್ರಾಪರ್ ಶೇಪ್ ಬರ್ತೈತಿ ನೀವು ನೋಡ್ಬೋದು ಎಷ್ಟು ಪ್ರೀಟಿಯಾಗಿ ಕಾಣಸಾಕತೈತಿ ಆಕ್ಚುಲಿ ಖರೆ ಹೇಳ್ತೀನಿ ನನಗಿಂತದೆಲ್ಲಾ ಮಾಡೋದು ಬಹಳ ಬೋರಿ ನಾನು ಸುಮ್ಮ ವಿಡಿಯೋ ಮಾಡಾಕತ್ತೀನಿ ನಿಮಗೆಲ್ಲ ತೋರಿಸ್ತೀನಿ ನನ್ನ ಚಾನೆಲ್ ಅದ ತಿಳ್ಕೊಂಡು ನಾನು ಇದೆಲ್ಲ ಕಷ್ಟಪಟ್ಟು ಮಾಡಾಕತ್ತೀನಿ ನಾನು ನಿಮ್ಗೆ ಇಷ್ಟ ಈಸಿಯಾಗಿ ವಿಡಿಯೋ ಮಾಡಿ ತೋರ್ಸಕತ್ತಿನಲ್ಲ ಇದಕ್ಕಿಂತ ಮೊದ್ಲು ನಿಮ್ ವಿಡಿಯೋನೇ ತೋರ್ಸೋಕ್ಕಿಂತ ಮೊದ್ಲು ನಾವು ಇದನ್ನ ಕಂಡು ಹಿಡಿಬೇಕಂದ್ರೆ ಬಹಳಷ್ಟು ತಲೆ ಒಡ್ಕೊಂಡಿರ್ತೀವಿ ಆಮೇಲೆ ಇದು ಫೈನಲ್ ಆಗೋ ಮುಂದೆ ನಾನು ನಿಮಗೆ ತೋರಿಸಿರ್ತೀನಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬ್ರೌನ್ ಕಲರ್ ನಾಡಿಯದ ಮತ್ತೆ ಇನ್ನೊಂದು ವೈಟ್ ಕಲರ್ ಅದ ಈಗ ನಾನು ಬ್ರೌನ್ ಕಲರ್ ನಾಡಿನ ಟೈ ಮಾಡ್ತೀನಿ ಇಲ್ಲಿ ಕೆಳಗೆ ವೈಟ್ ಕಲರ್ ನಾಡಿಯದ ಅದನ್ನ ಸದ್ನ ನಾನು ಟೈ ಮಾಡ್ತೀನಿ ಇಷ್ಟು ತ್ರಾಸ ತಗೊಂಡಾಗ ಫೈನಲ್ ಈ ನೆಸ್ಟ್ ರೆಡಿ ಆಯ್ತು ನೋಡ್ರಿ ಹೆಂಗ್ ಕಾಣಿಸ್ತೈತಿ ಇದೇ ನಾಟ್ ಕಟ್ಟಿನಲ್ಲ ನಾನು ಅಲ್ಲಿ ಟೈ ಮಾಡಿನಲ್ಲ ಅಲ್ಲಿ ಕಾಲ್ ಬರ್ತಾವು ಅಕಿಂದು ತಲಿ ಬರ್ತೈತೆ ಹೆಡ್ ಬರ್ತೈತೆ ಈ ಡೈರೆಕ್ಷನ್ ಒಳಗ ಅಕ್ಕಿ ಮಲ್ಕೋತಾ ಕ್ರೀಪ್ನಾಗಿ ಹಿಂಕ್ ಕಾಣಿಸ್ತೈತಿ ಅರಿವಿ ಅದಲ್ಲ ಹೊಲಸಾಯ್ತು ಮಾಡ್ತಂದ್ರೆ ಬೇಬಿಗಳು ಸಮದೆ ಮಾಡಿರ್ತಾರಲ್ಲ ಅದಕ್ಕದ್ರ ಅದ್ರ ಗೆ ಮತ್ತೆ ನೆಕ್ಕಿಗೆ ಗೆ ಬಹಳ ಸಪೋರ್ಟ್ ಆಗಿರ್ತೈತಿ ನೀವು ಇಲ್ಲಿ ನೋಡಬಹುದು ಇದನ್ನ ಎರಡೂ ಸೈಡ್ ಯೂಸ್ ಮಾಡಬಹುದು ಸ್ಟ್ರೇಟ್ ಮಾಡಿ ಹಾಕ್ತಿವಲ್ಲ ಬೇಬಿನ ಅದು ಒಂದು ವರ್ಷ ತನಕ ಯೂಸ್ ಮಾಡಬಹುದು ಅದನ್ನ ಉಲ್ಟಾ ಮಾಡಿ ಅಂದ್ರೆ ಎರಡು ವರ್ಷ ತನಕ ಯೂಸ್ ಮಾಡಬಹುದು ಅಲ್ಲಿ ಅದಲ್ಲ ಅದು ಓಪನ್ ಮಾಡಿಬಿಟ್ರೆ ಇದು ಬೆಡ್ ಇನ್ನ ದೊಡ್ಡದಾಗ್ತೈತಿ ಈ ನೆಸ್ಟಿಗೆ ನಾನು ಫಾರ್ಟಿ ಡಾಲರ್ಸ್ ಕೊಟ್ಟೆ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ವಿಡಿಯೋ ಸೇರ್ತಿ ಅನ್ಕೋತಿನಿ ಮತ್ತೆ ನನ್ನ ಬೇಬಿ ಮಾನಿಟರ್ ಕ್ಯಾಮ್ರಾ ಅದೆಲ್ಲ ನಿಮ್ಗೆ ಹೆಂಗೆ ಅನಿಸ್ತು ಮತ್ತೆ ಅದಕ್ಕಿಂತ ಬೆಡ್ ಮತ್ತೆ ಅಕ್ಕಿಂತ ಕ್ರಿಬ್ ಆಮೇಲೆ ನೆಸ್ಟ್ ಅದೆಲ್ಲ ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಕ ಕಮೆಂಟ್ ಮಾಡ್ರಿ ನನಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋ ಟೈಮ್ ಆಯ್ತು ಮುಂದಿನ ವೀಡಿಯೋನಾಗ ಮತ್ತೆ ನಾನು ನಿಮ್ಗೆ ಬೆಟ್ಟೆ ಅಂತ ಇವತ್ತಿನ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್ ಶೆಡ್ ಸಬ್ಸ್ಕ್ರೈಬ್ ಮಾಡಕೆಡ್ರಿ ಇಷ್ಟು ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್ ನೆಕ್ಸ್ಟ್ ವಿಡಿಯೋ ಮತ್ತೆ ಬೆಟ್ಟೆ ಅಂತ ಕನ್ನಡ ಕಲಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು